ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಮನೀಷಾ ಪಾಟೀಲ್. ಕಾಂಗ್ರೆಸ್ ದುರಾಡಳಿತಕ್ಕೆ ತಕ್ಕ ಪಾಠ, ಸಂಸದ ಅಂಗಡಿ. ಮುದ್ದೇಬಿಹಾ ಪದ್ಮಾವತಿ ದೇವಸ್ಥಾನದ ಮಂಗಳ ಭವನದಲ್ಲಿ ಹಮ್ಮಿಕೊಂಡಿದ್ದ ಬಿಜೆಪಿ ಬೂತ್ ಸಶಕ್ತೀಕರಣ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಚುನಾವಣಾ ಉಸ್ತುವಾರಿ ಬೆಳಗಾವಿ ಸಂಸದ ಸುರೇಶ್ ಅಂಗಡಿ, ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಈ ಸರ್ಕಾರದ ದುರಾಡಳಿತದಿಂದ ಜನತೆ ಬೇಸತ್ತಿದ್ದಾರೆ. ದೇಶದಲ್ಲಿ ನೋಟ್ ಬ್ಯಾನ್ ಆದ ನಂತರ ಕಾಂಗ್ರೆಸ್ನ ಪ್ರಭಾವಿ ಸಚಿವ ಡಿಕೆ ಶಿವಕುಮಾರ್ ಮನೆ ಮೇಲೆ ಐಟಿ ದಾಳಿ ನಡೆಸಿದ ವೇಳೆ 900 ಕೋಟಿಗೂ ಹೆಚ್ಚು ಹಣ ದೊರೆತಿದೆ, ಬಡವರ ಜನಸಾಮಾನ್ಯರ ಹಣ ಲೂಟಿ ಮಾಡಿದ್ದಾರೆ ಎಂದು ಆರೋಪಿಸಿದರು. ಇದೇ ಸಂದರ್ಭದಲ್ಲಿ ಮುದ್ದೇಬಿಹಾ ಮತಕ್ಷೇತ್ರದಲ್ಲಿ ಕಳೆದ 45 ವರ್ಷಗಳಿಂದ ಬಿಜೆಪಿ ಖಾತೆ ತೆರೆದಿಲ್ಲವೆಂದರೆ ಅದು ಕಾರ್ಯಕರ್ತರಿಗಾದ ಹಿನ್ನಡೆ. ನಮ್ಮನ್ನು ಬೇರೆ ಯಾರೂ ಸೋಲಿಸುವುದಿಲ್ಲ, ನಮ್ಮವರು ನಮ್ಮ ಸೋಲಿಗೆ ಕಾರಣರಾಗುತ್ತಾರೆ ಎಂದು ರಾಯಣ್ಣ ಚೆನ್ನಮ್ಮರ ಉದಾಹರಣೆ ನೀಡಿದರು. ಏನಾದರೂ ಕಾಂಗ್ರೆಸ್ ಹಿಂದಿನ ಸರ್ಕಾರಗಳು ಮಾಡ್ತೀವಿ ಅಂತ ಆಗೋದಿಲ್ಲ. ಜನ ಬುದ್ಧಿವಂತರಾಗಿದ್ದಾರೆ, ಹುಷಾರಾಗಿದ್ದಾರೆ. ಟಿವಿ ಅದಾವ, ಮೊಬೈಲ್ ಅದಾವ, ವಾಟ್ಸಪ್ ಯಾವ ಟ್ರಾಫಿಕ್ ಪೊಲೀಸ್ ಹೇಳಿದ್ರೆ ವಾಟ್ಸಪ್ ಬಂದಿರ್ತಾವ ಅವಕಾಶಗಳು. ಅದಕ್ಕೆ ಈ ಬದಲಾವಣೆ ಒಳಗೆ ಇಡೀ ಜಗತ್ತು ಭಾರತದ ನೋಡ್ತಾ ಇತ್ತು. ಆ ದೃಷ್ಟಿಯೊಳಗ ನಮ್ಮ ಕಾರ್ಯಕರ್ತರು ನೀವು 3 ಗಂಟೆಯಿಂದ ಕುಂತೇನೆ ಅಂದ್ರೆ ನಿಮಗೆ ನಿಮ್ಮ ಅಭಿಮಾನಕ್ಕೆ ನಾನು 1000 ನಮಸ್ಕಾರ. ಕಾಂಗ್ರೆಸ್ ಅಧ್ಯಕ್ಷ ಈಗ ಅತ್ಯಂತ ಮೊದಲಾಗಿದ್ದರು ನಿಮ್ಮ ಮಾವಸಿಗಳು. ಇಷ್ಟು ವರ್ಷ ನಮ್ಮನ್ನ ಆಳ್ಬೇಕಾದ್ರೆ ಈ ದೇಶ ಹೆಣ್ಮಕ್ಳು ಇದಾಗೆ ಇಲ್ಲ. ಸೋನಿಯಾ ಗಾಂಧಿ ಅಂತ ಒಂದು ಅಧ್ಯಕ್ಷ, ದೇಶದಲ್ಲಿ 50% ಇರತಕ್ಕಂತ ಮಹಿಳೆಯರು ಅಂದ್ರೆ ಒಂದು ಕಾಲಕ್ಕೆ ಬ್ರಿಟಿಷರು ಆಳಬಹುದು. ನಮ್ಮನ್ನು 600 ವರ್ಷ ಮೊಘಲರು, 200 ವರ್ಷ ಬ್ರಿಟಿಷರು. ಆ ಗುಲಾಮಗಿರಿಯೊಳಗಾದ್ರೆ ನಮ್ಮಿಂದೆ ಆ ಸ್ವಾಭಿಮಾನವನ್ನ ಬೆಂಕಿ ಹಚ್ಚಿದಾಗ ಯಾರಾದ್ರೆ ಅಂದ್ರೆ ರಾಣಿ ಚೆನ್ನಮ್ಮ ಬೆಳಗಾವಿಯೊಳಗೆ. ಆ ಒಂದು ರೀತಿಯಿಂದ ಸ್ವಾಭಿಮಾನದಿಂದ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಅದಕ್ಕೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ, ಕಾಂಗ್ರೆಸ್ಸಿನ ನೀವು ಸಂಪೂರ್ಣವಾಗಿ ಕಿತ್ತಾಕಿದ್ರೆ ಏನಾದ್ರೂ ಉದ್ದಾರ ಆಗ್ತಿದ್ರೆ ಉದ್ದಾರ ಆಗೋದಿಲ್ಲ. ಇಲ್ಲ ಅಂದ್ರೆ ಒಂದು ಕಂಬಕ್ಕೆ ಅವ್ರು ಏನ್ ಹೇಳಿದ್ರೆ ಅದನ್ನ ಕೊಡ್ಬೇಕಾಗ್ತದೆ. ಒಂದು ಕಂಬ ಇನ್ನು ಬಲ್ಬ್ ಹಾಕಕ್ಕ ಮೋಟಕ್ಕೆ ನನಗೆ ಗೊತ್ತಿಲ್ಲ ಅಂದ್ರೆ ನಿಮಗೆ ಗೊತ್ತದ ಅಂದ್ರೆ ಯಾವ ತರದ ಸರ್ಕಾರ ಏನ್ ಹಿಡಿತಾ ಇದೆ ಅನ್ನೋದು. ನಾ ಬರ್ಬೇಕಾದ್ರೆ ಬಹಳ ಮನಸ್ಸಿಗೆ ನೋವಾಯ್ತ. ಟಿಪ್ಪು ಸುಲ್ತಾನ್ ಸರ್ಕಾರ ಅಂತ ಬರ್ತಾರೆ, ಹಿಂದಿಂದ ಬರ್ಬೇಕಾದ್ರೆ ಈ ದೇಶದಲ್ಲಿ ಟಿಪ್ಪು ಸುಲ್ತಾನ್ ಸರ್ಕಾರ ಅಂತ ಇರ್ಬೇಕ. ಅಂತ ಸರ್ಕಾರ ಹಾಕೋಬೇಕಾದ್ರೆ ಮಾನಸಿಕತೆ ಯಾವ ತರ ನಿಮ್ಮಲ್ಲಿ ಗುಲಾಮಗಿರಿ ಇರಬೇಕು ಅಂತ ವಿಚಾರ ಮಾಡ. ಟಿಪ್ಪು ಯಾರು ಉದ್ಧಾರ ಮಾಡ್ಲಿಲ್ಲ, ಅವರು ಹಿಂದೂಗಳನ್ನ ಮಾಡ ಹತ್ಯೆ ಮಾಡ್ರೆ ಅಂತ ಹೇಳಿಲ್ಲ. ನಾವು ಯಾವ ಮುಸ್ಲಿಮರ ಬರೋದಿಲ್ಲ. ಮೊನ್ನೆ ನರೇಂದ್ರ ಮೋದಿ ಅವರು ಈ ದೇಶದ ಮುಸಲ್ಮಾನ್ ಮಹಿಳೆಯರಿಗೆ ತಲಾಖ್ ಅನ್ನ ಕೊಟ್ಟು, ಮತ್ತೆ ಇಡೀ ಮುಸಲ್ಮಾನ್ ಹಿಂದಿ ಒಳಗೆ ಅನೇಕ ಮುಸಲ್ಮಾನ್ ಮಹಿಳೆಯರಿಗೆ ಪತ್ಕೊಂಡು ಜಾಯಿನ್ ಮಾಡಿದ್ವಿ. ನನ್ನ ಜೊತೆ ನಾನೇ ಅವರಿಗೆ ಭಾಜಪದ ಹಾರವನ್ನು ಹಾಕಿ ಸ್ವಾಗತ ಮಾಡಿದ್ವಿ. ಬಂಧುಗಳೇ, ಬದಲಾವಣೆ ಮಾಡಬೇಕಾಗಿದೆ. ದೇಶದಲ್ಲಿ ಕಳೆದ 70 ವರ್ಷಗಳಿಂದ ಕಾಂಗ್ರೆಸ್ ಯಾವ ತರ ಈ ತರ ದುರಾಡಳಿತವನ್ನು ಮಾಡಿ ಜಾತಿ ಜಾತಿಗಳಿಗೆ ಬೆಂಕಿ ಇರಿಸಿ ಈ ದೇಶದ ಸ್ವಾಭಿಮಾನಕ್ಕೆ ಧಕ್ಕೆಯನ್ನ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ನಮ್ಮ ಯುವಕರು ಕಾರ್ಯ ಸನ್ನದ್ಧ ಆಗಬೇಕಾಗಿದೆ. ಅಭಿವೃದ್ಧಿಯ ಮಂತ್ರ ಇರಬೇಕು. ಪ್ರತಿಯೊಂದು ಹಳ್ಳಿಗಳಿಗೆ ಯಾರು ಬಡವರಾಗಿ ಕುಡಿಯುವಂತ ವ್ಯವಸ್ಥೆ ಆಗ್ಬಾರ್ದು. ನಾವೇ ಬಡವರಾಗ್ಬೇಕಪ್ಪ. ಇವತ್ತು ಜಿಎಸ್ಟಿ ಮಾಡಿದ್ವಿ. ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ.